ನೀಡಿಸಾ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ರೀ ಡ್ರ್ಯಾಗನ್ ಬ್ರ್ಯಾಂಡ್ ಒಂದು ಮೆಕ್ಯಾನಿಕಲ್ ಗೇಮಿಂಗ್ ಕೀಬೋರ್ಡ್ ಇರುವಂಥದ್ದು. ಹೌದು, ನೀವೇನಾದರೂ ನಿಮ್ಮ ಲ್ಯಾಪ್ಟಾಪ್ಗೆ ಸಿಸ್ಟಮ್ಗೆ ಅಥವಾ ಗೇಮಿಂಗ್ ಸೆಟಪ್ಗೆ ಒಂದು ಬೆಸ್ಟ್ ಕ್ವಾಲಿಟಿ ಇರತಕ್ಕಂಥ ಮೆಕ್ಯಾನಿಕಲ್ ಗೇಮಿಂಗ್ ಕೀಬೋರ್ಡ್ ನೋಡ್ತಾ ಇದ್ದೀರಾ ಅಂತಂದರೆ ಸೊ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಹಾಗಾದರೆ ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ಈ ಒಂದು ಗೇಮಿಂಗ್ ಕೀಬೋರ್ಡ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ, ಅನ್ಬಾಕ್ಸಿಂಗ್ ಮಾಡೋಣ, ಇದನ್ನು ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಒಂದು ಗೇಮಿಂಗ್ ಕೀಬೋರ್ಡ್ನ ಒಂದು ಕಾಸ್ಟ್ ನಿಮಗೆ ತಿಳಿಸಿಬಿಡ್ತೀನಿ. ಒಂದು 3,500 ರೂಪಾಯಿ ಬಜೆಟ್ನಲ್ಲಿ ಇದು ನಮಗೆ ಸಿಗ್ತಾ ಇದೆ. ಏನು ಬ್ರೋ ಇಷ್ಟೊಂದು ಅಮೌಂಟ್ ಇದಕ್ಕೆ ಕೊಡ್ಬೋದಾ ನಾವು ಅಂತ ನೀವು ಖಂಡಿತವಾಗ್ಲೂ ಕೇಳ್ಬೋದು. ಸೊ ಹಾಗಾದರೆ ಬನ್ನಿ ನೋಡೋಣ ಏನೆಲ್ಲ ಒಂದು ಸ್ಪೆಸಿಫಿಕೇಶನ್ ಇದರಲ್ಲಿ ಕೊಟ್ಟಿದ್ದಾರೆ, ಗೇಮಿಂಗ್ ಕೀಬೋರ್ಡ್ ಹೇಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡ್ತಾ ಇದ್ರೆ ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಬ್ರ್ಯಾಂಡಿಂಗ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಕೆಳಗಡೆ ಭಾಗದಲ್ಲಿ ಕ್ಯುಮಾರಾ ಮೆಕ್ಯಾನಿಕಲ್ ಗೇಮಿಂಗ್ ಕೀಬೋರ್ಡ್ ಅಂತ ಇಲ್ಲಿ ಮಾಡೆಲ್ ನೇಮನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ಇದರಂದು ಎಲ್ಲ ಫೀಚರ್ಸ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೌದು, ಇದೊಂದು ಹೈ ಕ್ವಾಲಿಟಿ ಎಲ್ ಇ ಡಿ ಬ್ಯಾಕ್ಲೈಟ್ ಮೆಕ್ಯಾನಿಕಲ್ ಗೇಮಿಂಗ್ ಕೀಬೋರ್ಡ್ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಹೈ ಪ್ರಿಸಿಷನ್ ಮೆಷಿನರಿ ಮ್ಯಾನುಫ್ಯಾಕ್ಚರ್ ಅಂತ ಹೇಳ್ತಾ ಇರುವಂಥದ್ದು, ಡಬಲ್ ಇಂಜೆಕ್ಷನ್ ಕೀ ಕ್ಯಾಪ್ಸ್ ಇದರಲ್ಲಿ ಕೊಟ್ಟಿದ್ದಾರೆ, ಫುಲ್ ಕೀ ಕಾನ್ಫ್ಲಿಕ್ಟ್ ಫ್ರೀ ಅಂತ ಹೇಳ್ತಾ ಇದ್ದಾರೆ, ಸ್ಪಿಲ್ ಪ್ರೂಫ್ ಇರುವಂಥದ್ದು, ವಿನ್ ಕೀ ಕ್ಯಾನ್ ಬಿ ಡಿಸೇಬಲ್ ಇನ್ ಗೇಮಿಂಗ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಈಗ ಬಾಕ್ಸ್ ಅನ್ನು ಓಪನ್ ಮಾಡುವ ಸಮಯ ನೋಡ್ತಾ ಇದ್ರೆ, ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ನೀಟಾಗಿ ಕೀಬೋರ್ಡ್ನ ಇಲ್ಲಿ ಪ್ಯಾಕ್ ಮಾಡಿರೋದು ಕಾಣ್ತಾ ಇದೆ. ಇದರ ಜೊತೆಗೇನೆ ಕೀಸ್ ಅನ್ನು ರಿಮೂವ್ ಮಾಡೋಕ್ಕೆ ಅಂತ ಒಂದು ಡಿವೈಸ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದ್ರ ಜೊತೆಗೇನೆ 4 ಎಕ್ಸ್ಟ್ರಾ ಬ್ಯಾಕ್ಲೈಟ್ಸ್ ಇಲ್ಲಿ ಕೊಟ್ಟಿರೋದು ನೀವು ನೋಡ್ತಾ ಇದ್ದೀರಾ. ಸೊ ಆಬ್ವಿಯಸ್ಲಿ ಬ್ಯಾಕ್ಲೈಟ್ ಏನಾದರೂ ಹಾಳಾಯಿತು ಅಂತಂದರೆ ರಿಪ್ಲೇಸ್ ಮಾಡೋಕ್ಕೆ ಇದನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇವುಗಳನ್ನು ಹೊರತುಪಡಿಸಿದ್ರೆ ಈಗ ಕೀಬೋರ್ಡ್ ನೋಡೋಣ, ನೋಡೋಕ್ಕೆ ಈ ರೀತಿಯಾಗಿ ನಮಗೆ ಸಿಗ್ತಾ ಇದೆ. ಸೊ ನೋಡ್ತಾ ಇದ್ರೆ ಕೀಬೋರ್ಡ್ ಜೊತೆಗೆ ನಮಗೆ ಒಂದು ಯೂಸರ್ ಮ್ಯಾನುವಲ್ ಮತ್ತು ಬ್ರ್ಯಾಂಡಿಂಗ್ ಸ್ಟಿಕ್ಕರ್ನ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇವೆಲ್ಲವನ್ನ ಪಕ್ಕಕ್ಕಿಟ್ಟು ಗೇಮಿಂಗ್ ಕೀಬೋರ್ಡ್ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇದ್ರೆ ನಮಗೆ ನೋಡೋಕೆ ಈ ರೀತಿಯಾಗಿ ಸಿಗ್ತಾ ಇದೆ. ಮೊದಲನೇದಾಗಿ ಈ ಕೀಬೋರ್ಡ್ನ ಒಂದು ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ಲುಕ್ ಮತ್ತು ಡಿಸೈನ್ ಹಾಸಮ್ ಆಗಿದೆ ಅಂತ ಹೇಳ್ಬೋದು. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಎರಡು ಮಾತೇ ಇಲ್ಲ, ತುಂಬ ಹೆವಿ ಇದೆ ಇದು. ಅಪ್ರಾಕ್ಸಿಮೇಟ್ಲಿ ಒಂದು 900 ಗ್ರಾಮ್ ತೂಕ ಇದೆ ಇದು. ಸೊ ತುಂಬ ಹೆವಿ ಅನಿಸುತ್ತೆ, ಮೇಡ್ ಆಫ್ ಆಫ್ ಗುಡ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು. ಇನ್ನು ಇದರ ವೈರ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ವೈರ್ ಕ್ವಾಲಿಟಿ ಸಹಿತ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಸುಮಾರು 1.5 ಮೀಟರ್ ಉದ್ದ ಒಂದು ಈ ವೈರ್ ಇರುವಂಥದ್ದು, USB ಕೇಬಲ್ ಇದು. ಸೊ ಜಸ್ಟ್ ಪ್ಲಗ್ ಇನ್ ಪ್ಲೇ ಅಂತ ಹೇಳ್ಬೋದು, ಜಸ್ಟ್ ನಿಮ್ಮ ಒಂದು ಲ್ಯಾಪ್ಟಾಪ್ಗೆ ಅಥವಾ ಸಿಸ್ಟಮ್ಗೆ ಇದನ್ನ ನೀವು USB ಕನೆಕ್ಟ್ ಮಾಡಿಕೊಂಡು ಕೀಬೋರ್ಡನ್ನು ಯೂಸ್ ಮಾಡೋಕ್ಕೆ ನೀವು ಸ್ಟಾರ್ಟ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಇವರು ಇದಕ್ಕೆ ಒಂದು ಸಾಫ್ಟ್ವೇರನ್ನು ಸಹಿತ ಲಾಂಚ್ ಮಾಡಿದ್ದಾರೆ. ಸೊ redragon.in ವೆಬ್ಸೈಟಲ್ಲಿ ಇದರ ಒಂದು ಸಾಫ್ಟ್ವೇರ್ ನಿಮಗೆ ಸಿಗುತ್ತೆ, ಸಾಫ್ಟ್ವೇರನ್ನು ಸಹಿತ ಇನ್ಸ್ಟಾಲ್ ಮಾಡ್ಕೊಂಡು ಈ ಕೀಬೋರ್ಡನ್ನು ನೀವು ಯೂಸ್ ಮಾಡ್ಬೋದು. ಓಕೆ, ಈಗ ಕೀಬೋರ್ಡನ್ನು ನನ್ನ ಮ್ಯಾಕ್ಬುಕ್ಕಿಗೆ ಕನೆಕ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದರೆ ಕನೆಕ್ಟ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾಗಿ ಒಂದು RGB ಲೈಟಿಂಗ್ ಇಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ಇದರಲ್ಲಿ ಹಲವಾರು ನಮಗೆ ಲೈಟಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಾವು ಈಸಿಯಾಗಿ ಚೇಂಜ್ ಮಾಡ್ಕೊಳ್ಬೋದು. ಇವನ್ ನೀವು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಹಿತ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಸಿಂಪಲ್ ಆಯ್ತಾ ಕ್ಯೂ, ಇದು RGB ಕಲರ್ ಚೇಂಜ್ ಮಾಡೋದು ಹೇಗೆ ಅಂತಂದರೆ, ಸೊ ಜಸ್ಟ್ FN ಪ್ರೆಸ್ ಮಾಡಿಕೊಂಡು ನೀವು 1 2 3 4 5 6 ಕೀಸ್ ಇದೆಯಲ್ಲ, ಸೊ ಇದನ್ನು ನೀವು ಪ್ರೆಸ್ ಮಾಡ್ತಾ ಹೋದರೆ ಇದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಬ್ಯಾಕ್ಲೈಟ್ ಎಫೆಕ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಆಮೇಲೆ ಇದ್ರ ಈ ಕೀಸ್ ಏನಾದರೂ ನಿಮಗೆ ಪ್ರಾಬ್ಲಮ್ ಆಯಿತು, ಹಾಳಾಯಿತು ಅಂತಂದರೆ ನೀವು ಈಸಿ ಆಗಿ ಒಂದು ಡಿವೈಸ್ ಮೂಲಕ ಕೀಸನ್ನು ನೀವು ರಿಮೂವ್ ಮಾಡ್ಬೋದು. ನೋಡ್ತಾ ಇರೋ ನಿಮಗೆ ತೋರಿಸ್ತಾ ಇದ್ದೀನಿ, ರಿಮೂವ್ ಮಾಡಿ ತುಂಬ ಈಸಿಯಾಗಿ ರಿಮೂವ್ ಮಾಡಿ ನೀವು ರಿಪ್ಲೇಸ್ ಮಾಡ್ಕೋಬೋದು. ಇನ್ ಕೇಸ್ ಬೇರೆ ಕೀಸನ್ನು ಹಾಕ್ಬೋದು, ಇಲ್ಲ ಒಳಗಡೆ ಬ್ಯಾಕ್ಲೈಟ್ ಏನಾದರೂ ಹಾಳಾಯಿತು ಅಂದರೆ ಸಹಿತ, ಸೊ ಎಕ್ಸ್ಟ್ರಾ 4 ಬ್ಯಾಕ್ಲೈಟ್ ನಮಗೆ ಕೊಟ್ಟಿದ್ದಾರೆ. ಸೊ ಇವುಗಳನ್ನು ಸಹಿತ ನಾವು ಈಸಿಯಾಗಿ ಇನ್ಸ್ಟಾಲ್ ಮಾಡಿಕೊಂಡು ಈ ಕೀಬೋರ್ಡನ್ನು ಯೂಸ್ ಮಾಡ್ಬೋದು. ಸೊ ಈ ಪ್ರಕಾರವಾಗಿ ಇದು ವರ್ಕ್ ಆಗುತ್ತೆ. ಇನ್ ಕೇಸ್ ನೀವು ಗೇಮಿಂಗ್ ಪರ್ಪಸ್ ಆಗಿರ್ಬೋದು, ವಿಡಿಯೋ ಎಡಿಟಿಂಗ್ಗೆ ಅಥವಾ ಒಂದು ಗೇಮಿಂಗ್ ಸೆಟಪ್ ಇತ್ತು ನಿಮ್ಮ ಮನೆಯಲ್ಲಿ, ಒಂದು ಬೆಸ್ಟ್ ಕ್ವಾಲಿಟಿ ಲಾಂಗ್ ಲೈಫ್ ಇರತಕ್ಕಂಥ ಕೀಬೋರ್ಡ್ ನೋಡ್ತಾ ಇದ್ದೀರಾ ಅಂತಂದರೆ, ಸೊ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಇದರ ಕಾಸ್ಟ್ ಬಗ್ಗೆ ಮಾತಾಡೋದಾದರೆ, ಒಂದು 3,500 ರೂಪಾಯಿ ಬಜೆಟ್ನಲ್ಲಿ ಇದು ಸಿಗ್ತಾ ಇದೆ. ಇಷ್ಟೊಂದು ಅಮೌಂಟ್ನ ಕೊಡ್ಬೋದಾ ಅಂತ ನೀವು ಕೇಳೋದಾದರೆ, ಸೊ ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗೆ ಫೀಲ್ ಅನ್ನಿಸ್ತಾ ಇದೆ. ಇನ್ನೊಂದು 1,015 ರೂಪಾಯಿ ಕಡಿಮೆ ಆಗಿದ್ದರೆ ಚೆನ್ನಾಗಿರ್ತಾ ಇತ್ತು. ಬಟ್ ಇದ್ರ ಜೊತೆ ಡೆಡಿಕೇಟೆಡ್ ಆಗಿ ಸಾಫ್ಟ್ವೇರ್ ಕೊಟ್ಟಿರೋದ್ರಿಂದ, ಆಮೇಲೆ ಬೆಸ್ಟ್ ಕ್ವಾಲಿಟಿ ಇರೋದ್ರಿಂದ ಇದನ್ನ ನಾವು ಪರ್ಚೇಸ್ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಸೊ ಸುಮಾರು 1 ವೀಕಿಂದ ನನ್ನ ಯೂಸ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮಗೇನಾದ್ರೂ ಇಂಟ್ರೆಸ್ಟ್ ಇತ್ತಂದರೆ ಪರ್ಚೇಸ್ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ರೆ ಅಂತಂದರೆ, ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನೇರವಾದ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೂಲಕ ನೀವು ಈ ಕೂಡಲೇ ಪರ್ಚೇಸ್ ಮಾಡಿ ಈ ಕೀಬೋರ್ಡನ್ನು ನೀವು ಎಂಜಾಯ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಒಂದು ಕೀಬೋರ್ಡನ್ನು, ಮೆಕ್ಯಾನಿಕಲ್ ಗೇಮಿಂಗ್ ಕೀಬೋರ್ಡನ್ನು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊತಿದ್ದಾರೆ ಅಂತಂದರೆ, ಮಿಸ್ ಮಾಡಿದೆ ಅವ್ರಿಗೂ ಸಹಿತ ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್.